ನಿನ್ನೆ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆಯ ಹೊತ್ತಿನಲ್ಲಿ ಆದಂತಹ ಘಟನೆ ಸಂಬಂಧವಾಗಿ ಸಂಪೂರ್ಣ ವಿವರಣ ಕೊಡ್ತೀವಿ ಹೇಗೆ ಆರಂಭವಾಯಿತು ನಂತರದಲ್ಲಿ ಈ ಬೆಳವಣಿಗೆಗೆ ಕೆಚ್ಚು ಹಚ್ಚಿದವರು ಯಾರು ಈವರೆಗೂ ಪೊಲೀಸರು ಅವರ ವಿರುದ್ಧ ಯಾವ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಈ ಘಟನೆಯಿಂದ ಏನೆಲ್ಲ ಹಾನಿಯಾಗಿದೆ ಅನ್ನುವಂತಹ ಸಂಪೂರ್ಣ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ ನಿನ್ನೆ ಏಳು ಗಂಟೆಯ ಸುಮಾರಿನಲ್ಲಿ ಮೆರವಣಿಗೆ ಹೊಡ್ತಾ ಇತ್ತು ಗಣೇಶವನ್ನ ಹೊತ್ತು ನಾಗಮಂಗಲದ ಒಂದು ದರ್ಗಾದ ಮುಂಭಾಗ ಸಾಕ್ತಿದ್ದ ಹಾಗೆ ಅಲ್ಲಿ ಕಿಚ್ಚು ಹೊತ್ಕೊಳ್ತು ನಾಗಮಂಗಲದ ಗಣೇಶ ಮೆರವಣಿಗೆಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಈವರೆಗೂ ನಲವತ್ತಾರು ಮಂದಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಈವರೆಗೂ ಆರು ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವುದು ವರದಿಯಲ್ಲಿ ದಾಖಲಾಗಿದೆ ಹದಿಮೂರಕ್ಕೂ ಹೆಚ್ಚು ಅಂಗಡಿಗಳು ಸುಟ್ಟು ಕರಕಲಾಗಿದೆ ಮತ್ತಷ್ಟು ಜನರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಸಹ ಇದೆ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಈ ಕುರಿತಾಗಿ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ ಸದ್ಯ ಒನ್ ಫೋರ್ಟಿ ಫೋರ್ ಜಾರಿಗೊಳಿಸಲಾಗಿದೆ ಮತ್ತು ಟೌನ್ ವ್ಯಾಪ್ತಿಯ ಶಾಲಾ ಕಾಲೇಜ್ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನಲವತ್ತಾರು ಮಂದಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಈ ಕುರಿತಾಗಿ ಇನ್ನಷ್ಟು ವಿಚಾರಣೆಯ ಹಂತದಲ್ಲಿ ಹೆಚ್ಚುವರಿ ಬಂಧನಗಳು ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಮತ್ತು ಯಾರು ತಪ್ಪಸ್ಥರ ಇದ್ದಾರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸ್ಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಂತಹ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ರು ಪೊಲೀಸರ ಗಸ್ತು ತಿರುಗ್ತಾ ಇದೆ ಒನ್ ಫೋರ್ಟಿ ಫೋರ್ ಸೆಷನ್ ಇರೋದ್ರಿಂದಾಗಿ ಗುಂಪುಗೂಡ್ಲಿಕ್ಕೆ ಅವಕಾಶಗಳಿಲ್ಲ ಆ ಥರದ ಪರಿಸ್ಥಿತಿಗಳೇನಾದ್ರೂ ಕಂಡು ಬಂದ್ರೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ಇದಿಷ್ಟು ಕೂಡ ಮಂಡ್ಯದ ನಾಗಮಂಗಲದಲ್ಲಿ ಈಗಿರುವಂತಹ ಪರಿಸ್ಥಿತಿ ಆದರೆ ರಾತ್ರಿ ಮೆರವಣಿಗೆ ಸಾಗುತ್ತಿದ್ದ ಹೊತ್ತಿನಲ್ಲಿ ಹೊತ್ಕೊಂಡಂತಹ ಕಿಡಿ ಕಲ್ಲು ತೂರಾಟದಿಂದ ಆರಂಭವಾಯಿತು ಮಾತಿನ ಚಕಮಕಿ ಆಯಿತು ಪೊಲೀಸ್ ಠಾಣೆಯ ಮುಂಭಾಗ ಹೋಗಿ ಗಣೇಶ ಮೂರ್ತಿಯನ್ನೇ ಇಟ್ಕೊಂಡು ಪ್ರತಿಭಟನೆಯನ್ನು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿದರು ಆ ನಂತರದಲ್ಲಿ ಮತ್ತೆ ಈ ಪರಿಸ್ಥಿತಿ ತಿಳಿಯಾಗಬಹುದು ಪೊಲೀಸರ ಮಧ್ಯಪ್ರವೇಶದಿಂದ ಅಂತ ಭಾವಿಸಿದ್ರೆ ಅಲ್ಲಿಗೆ ಅದು ಇತ್ಯರ್ಥ ಆಗಲೇ ಇಲ್ಲ ಬದಲಾಗಿ ಕಿಡಿಗೇಡಿಗಳು ಮತ್ತಷ್ಟು ಕಲ್ಲು ತೂರಾಟ ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆ ದಾಂಧಲೆ ಸಿಕ್ಕ ಸಿಕ್ಕ ವಾಹನಗಳನ್ನು ಜಕ್ಕಂಗೊಳಿಸೋದು ಮತ್ತು ಬೆಂಕಿ ಹಚ್ಚಿ ವಿಕೃತಿಯನ್ನ ಮೆರೆಯೋದು ಇದೆಲ್ಲವೂ ಕೂಡ ಮುಂದುವರಿತಾ ಹೋಯಿತು ಪೊಲೀಸರು ಬಂದು ತಾಕೀತು ಮಾಡಿ ಹೋದ ನಂತರದಲ್ಲೂ ಕೂಡ ಪೊಲೀಸ್ ಠಾಣೆಯ ಕೆಲವೇ ದೂರಗಳಲ್ಲಿ ಇಂತಹದ್ದೇ ಘಟನೆ ಮತ್ತೆ ಮರುಕಳಿಸ್ತು ಅದರ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ ಅಂಗಡಿಯೊಂದಕ್ಕೆ ಬೆಂಕಿ ಇಟ್ಟು ಯಾವ ರೀತಿಯಾಗಿ ಆ ಅಂಗಡಿ ಸುಟ್ಟು ಹೋಗ್ತಾ ಇದೆ ಅನ್ನುವಂತಹ ದೃಶ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ತಕ್ಷಣಕ್ಕೆ ಅಗ್ನಿ ಕೂಡ ಅಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟವಾಗಿದೆ ಬಟ್ಟೆ ಅಂಗಡಿ ಇರಬಹುದು ಹಣ್ಣಿನ ಅಂಗಡಿಗಳ ಮೇಲೆ ದಾಂಧಲೆ ಇರಬಹುದು ಅದು ಕೂಡ ಸಣ್ಣ ಪುಟ್ಟ ಕಲ್ಲುಗಳು ಅಲ್ಲವೇ ಅಲ್ಲ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನೇ ಒಂದು ಅಂಗಡಿಗಂತೂ ಸೈಜ್ಗಳನ್ನೇ ಹಾಕಿದ್ದಾರೆ ಕಳೆದ ರಾತ್ರಿ ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯಿಂದಾಗಿ ಆರು ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಕಲಕ್ಕಲಾಗಿವೆ ಜೊತೆಗೆ ಹನ್ನೆರಡು ಅಂಗಡಿಗಳಿಗೆ ಹಾನಿಯಾಗಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿರುವಂತಹ ಪುಟ್ ಪುಟ್ಪೇರ್ ಅಂಗಡಿಯು ಕೂಡ ಸಂಪೂರ್ಣವಾಗಿ ಬೆಂಕಿ ಹಾಕಿದ್ದಾರೆ ಇಲ್ಲಿರುವಂತಹ ಚಪ್ಪಲಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು ಇದೊಂದು ಅಂಗಡಿ ಮಾತ್ರ ಅಲ್ಲ ಇದು ಸೇರಿದಂತೆ ಆರು ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು ಈ ನಿಟ್ಟಿನಲ್ಲಿ ಹಾಕಿದಂತಹ ಬಂಡವಾಳ ಎಲ್ಲವೂ ಕೂಡ ಬೆಂಕಿಯಲ್ಲಿ ಹೋಮ ಆಗಿರುವಂಥದ್ದು ಕಿಡಿಗೇಡಿಗಳ ಒಂದು ಕೃತ್ಯದಿಂದಾಗಿ ಈ ಪರಿಪ್ರಮಾಣದಲ್ಲಿ ಹಾನಿಯಾಗಿದೆ ಒಂದು ಕಡೆ ಬೈಕ್ಗೆ ಬೆಂಕಿ ಹಾಕ್ತಾರೆ ಇನ್ನೊಂದು ಕಡೆ ಅಂಗಡಿಗಳಿಗೆ ಬೆಂಕಿ ಹಾಕುವಂಥ ಕೆಲಸಗಳು ಕೂಡ ಆಗಿದ್ದಾವೆ ಈ ಜಲ ಜನಸಾಮಾನ್ಯರು ಭಯಪಡುವಂಥ ಸ್ಥಿತಿ ನಾಗಮಂಗಲದಲ್ಲಿ ಸದ್ಯಕ್ಕೆ ನಿರ್ಮಾಣವಾಗಿದೆ ಇಲ್ಲಿನ ಮಾಲೀಕರು ಸಹ ಸದ್ಯಕ್ಕೆ ಕಂಗಾಲಾಗಿದ್ದಾರೆ ಅವ್ರನ್ನೂ ಸಹ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ದು ಯಾವ ಶಾಪು ಏನಾಗಿದೆ ಅಂತೇಳಿ ಸರ್ ಸ್ಲಿಪ್ಪರ್ ಅಂಗಡಿ ಸರ್ ನಮ್ಮ ಅಣ್ಣಂದು ಈ ಥರ ಸುಟ್ಟು ಎಲ್ಲ ಕರ್ಕರಾಗಿದೆ ಸರ್ ಹ್ಞೂ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲ ಆಚರಣೆಗಳು ನಡೀ ನಡಿ ನಡಿಬೇಕು ಅಂತ ಹೇಳಲಾಗ್ತದೆ ಆದರೆ ಆಚರಣೆಗಳು ಈ ರೀತಿ ಅಡ್ಡಪಡಿಸಿ ಈ ರೀತಿ ಅಂತ ಘಟನೆ ಮಾಡಿ ಜನರಿಗೆ ಅಂತ ನೋವು ಕೊಡೋದು ಎಷ್ಟು ಮಟ್ಟಕ್ಕೆ ಸರ್ ಅಂತೇಳಿ ತಪ್ಪು ಸರ್ ಆ ಥರ ಮಾಡೋದು ಹಾಂ ಅದು ಆಚರಣೆ ಮಾಡೋದು ಏನಿಲ್ಲ ಇದು ಈ ಥರ ಮದ್ಯ ಇದು ಮಾಡಿ ಕ್ರಿಕೆಟಿಗಳು ಇಂದ ಹಾನಿ ಮಾಡೋದು ತುಂಬ ತಪ್ಪು ಸರ್ ನಾವು ಬಡ ಜೀವಾಗಲೂ ಏನು ಮಾಡಬೇಕು ಸರ್ ಎಲ್ಲ ಸಾಲ ಸುಲ ಮಾಡಿ ಅಂಗಡಿಗೆ ಬಂಡವಾಳ ಹಾಕಿ ಇದು ಮಾಡ್ತೀವಿ ಈ ಥರ ಮಾಡಿದ್ರೆ ತುಂಬ ನೈತದೆ ಸರ್ ಯಾರು ತುಂಬಾ ಹೇಳ್ತೀನಿ ನಮ್ಮ ನಾವು ನಾವೇನ್ ಮಾಡಿದ್ರೆ ಹೋಗ್ಲಿ ಯಾರೋ ಯಾರು ಮಾಡ್ತಾರೆ ನಮ್ಮಲ್ಲಿ ಏನಂತ ಹೇಳಿ ನಾವು ಆರಾಮಾಗಿ ಇರ್ತೀವಿ ನಮ್ಮ ಅಂಗಡಿ ಕುತ್ಕೊಂಡಿದ್ದೀವಿ ಯಾರು ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಕಷ್ಟಪಟ್ಟು ಮಾಡಿ ಮಾಡೋಣ ಅಂತ ಹೇಳಿದ್ರೆ ಏನು ಮಾಡೋದು ಹೇಳಿ ನೀವೇನು ಯಾಕಂದ್ರೆ ನಮ್ಮ ಮಂಡ್ಯದಲ್ಲಿ ನಿಮ್ಮ ರಂಜಾನ್ ಬುಕ್ ನಮ್ಮವರು ಬರ್ತಾರೆ ನೀವು ಗಣಪತಿಯ ಬುಕ್ ಕೂಡ ಸಾಕಷ್ಟು ಹೋಗೋದು ಉದಾಹರಣೆಗಳಿದಾವೆ ಆದ್ರೆ ಗಣಪತಿಯ ಹಬ್ಬಕ್ಕೆ ಈ ರೀತಿಯಾಗಿ ಅಡ್ಡಪಡಿಸೋದು ಎಷ್ಟು ತಪ್ಪು ಸರಿ ಅಂತ ಹೇಳಿ ಅಡ್ಡ ಅಂತ ಹೇಳಿದ್ರೆ ನಾವು ನಾವೇನು ನೋಡೋಕೆ ನಾವು ಹೋಗೋದಿಲ್ಲ ನಾವು ಯಾರೇನು ಏನ್ ಮಾಡ್ತಾನೆ ಯಾರಿಗೂ ಗೊತ್ತಾಗೋದಿಲ್ಲ ಸರ್ ಏನೂ ಏನಂತ ಏನಂತ ಹಾಂ ಹಾ ನಾವೇನು ಆಗೋದಿಲ್ಲ ನಾವು ಹೋಗೋದು ಇಲ್ಲ ನಾವು ಯಾಕೆ ಹೋಗೋದು ಇಲ್ಲ ನಮ್ಮ ವ್ಯವಹಾರ ಆಯಿತು ನಾವ್ತು ಅಷ್ಟೇನೆ ಸಮಾಜನ ಹಾಳು ಮಾಡೋಕ್ಕೆ ಒಂದಿಷ್ಟು ಕಿಡಿಗಿಡಿಗೆ ಉಟ್ಕೊಂಡಿದ್ದಾರೆ ಅನ್ಸುತ್ತೆ ಹೌದು ಸರ್ ಈಗ ಮಸೀದಿ ಹತ್ರ ಬಂದು ಜೈಶ್ರೀರಾಮ ಅಂತ ಕೂಗಿದ್ರೆ ಏನೂ ಹೋಗೋದಿಲ್ಲ ಅದು ದೇವರುನು ಅದೇ ದೇವ್ರ ಅದು ಅದೇ ಏನೂ ಇಲ್ಲ ಸುಮ್ಮನೆ ಬೇಕು ಬೇಕಂತ ಈ ಕಡೆನು ನಾಲ್ಕು ಜನ ಇರ್ತಾರೆ ಆ ಕಡೆನೂ ನಾಲ್ಕು ಜನ ಇರ್ತಾರೆ ಇದು ಮಾಡ್ತಾರೆ ಅಷ್ಟೇ ಏನು ಗಣೇಶ ವಿಸರ್ಜನೆ ಮಾಡಲಿ ಅವರು ನಾವು ಮಸೀದಿ ಇದ್ರೆ ಅವರು ನಮಾಜ್ ಮಾಡ್ತಾರೆ ಅದೇನಿಲ್ಲ ಸುಮ್ಮನೆ ಬೇಗ ಬೇಕಂತ ಈ ಕಡೆ ಈ ಕಡೆ ನಾಲ್ಕು ಜನ ಈ ಕಡೆ ನಾಲ್ಕು ಜನ ತುರಾಡ ಮಾಡಿಬಿಟ್ಟು ಎಲ್ಲರ ತಲೆ ಮೇಲೆ ತಂದು ಬರ್ತಾರೆ ಅಷ್ಟೆ ಎಲ್ಲ ಅಣ್ಣಂದ್ರೆ ಹಂಗೆ ಇರ ಇರೋಣ ಅಂತ ಇರೋ ಇರೋದಿಲ್ಲ ಯಾರಿಗೂ ಭಾವನೆ ವಿಷ ಜಾಸ್ತಿ ಬರೆಸ್ತಾರೆ ಇಲ್ಲಿ ಜನಕ್ಕೆ ಮನಸ್ಸಲ್ಲಿ ಹಾಕಿ ಮತ ಇದು ಸಮಾಜ ಅಂತ ಹೊಡೆದಾಕಕ್ಕೆ ಇದು ಮಾಡ್ತಾರೆ ಸರ್ ಲಾಸ್ ಆಗಿದೆ ಸರ್ ನಾವು ಬಾಳಿಗೆ ಕೊಟ್ಟಿದ್ವು ಅಂಗಡಿಗೆ ಡೋರೆಲ್ಲ ಹೊರದಾಗೋರ ಇಲ್ಲಿ ಹ್ಞೂ ಇದಿಷ್ಟು ಇನ್ನ ಜನರು ಮತ್ತೆ ಅಂಗಡಿಯ ಮಾಲೀಕರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿ ದೇವರಹಳ್ಳಿ ಪಬ್ಲಿಕ್ ಟಿವಿ ನಾಗಮಂಗಲ ಬಡ ವ್ಯಾಪಾರಿಗಳು ತಮಗಾಗಿರುವಂತಹ ಲಾಸ್ನ ನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಯಾರೋ ಒಂದಿಬ್ರು ಕಿಡಿಗೇಡಿಗಳು ಮಾಡುವಂತಹ ಕೃತ್ಯದಿಂದ ಇಡೀ ಸಮಾಜ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಇದು ಅಂತ ಅವರು ಹೇಳ್ಕೊಳ್ತಾ ಇದ್ರು